ಹಳೇಬೀಡು ಬೇಲೂರಿಗೆ ಯಾರೆಲ್ಲ ಹೋಗ್ತೀರಿ ಅವರೆಲ್ಲ ಈ ದೇವಸ್ಥಾನಕ್ಕೆ ಒಂದ್ಸರಿ ಹೋಗ್ಲೇಬೇಕು. ಹೋದ್ರೆ ಅಲ್ಲೇ ಕಷ್ಟ ಇಷ್ಟ ಎಲ್ಲದೂ ಕೂಡ ನಿಮಗೆ ಅರ್ಥ ಆಗೋದು. ಇದು ಹಾಸನ ಜಿಲ್ಲೆಯ ಕೊಂಡಜ್ಜಿ ಗ್ರಾಮದಲ್ಲಿರುವಂತಹ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿ ದೇವಸ್ಥಾನ. ಹೊರಗಡೆಯಿಂದ ನೋಡಿದ್ರೆ ಯಾವುದೋ ಪಾಳು ಬಿದ್ದಿರೋ ಚೌಟ್ರಿ ಥರ ಕಾಣುತ್ತೆ. ಆ ಹೊಯ್ಸಳರ ಶಿಲ್ಪಕಲೆಗೆ ಒಂದು ಅಪವಾದ ಅಂತ ಹೇಳ್ಬೋದು. ಒಂದು ಅದ್ಭುತವಾಗಿ ಕಟ್ಟಬೇಕಾದಂತಹ ದೇವಸ್ಥಾನವನ್ನು ಈ ರೀತಿಯಾಗಿ ಯಾವುದೋ ಒಂದು ಚೌಟ್ರಿ ಥರ ಕಟ್ತಾ ಇರೋದು ನಿಜಕ್ಕೂ ದುರಂತ. ನಮ್ಮ ಇದು ಒಂದು ಹೆಚ್ಚು ಕಡಿಮೆ 900 ವರ್ಷಗಳಷ್ಟು ಹಳೆಯದಾದಂಥ ದೇವಸ್ಥಾನ. ವಿಗ್ರಹ ಮಾತ್ರ ಅದ್ಭುತವಾಗಿದೆ. ಕಣ್ಣು ಮುಂದಗಡೆ ಶ್ರೀ ವರದರಾಜಸ್ವಾಮಿ ಪ್ರತ್ಯಕ್ಷವಾಗಿ ನಿಂತಿದ್ದಾರೇನೋ ಅನ್ನುವಂತಹ ರೀತಿ ಕಾಣುತ್ತೆ. ಆದರೆ ಹೊರಗಡೆಯಿಂದ ದೇವಸ್ಥಾನದ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಒಂಬೈನೂರರಿಂದ 900 ವರ್ಷಗಳ ಹಿಂದೆ ಹೊಯ್ಸಳರಿಂದ ನಿರ್ಮಾಣ ಆದಂತಹ ಈ ದೇವಸ್ಥಾನ ಬೀಳಿಸಿ ಮತ್ತೆ ಮರು ನಿರ್ಮಾಣ ಮಾಡೋದಕ್ಕೆ ಕೈ ಹಾಕಿರೋದು 15 ವರ್ಷಗಳ ಹಿಂದೆ. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಹೆಚ್ಚು ಕಡಿಮೆ 3-4 ಜನ MLAಗಳು ಚೇಂಜ್ ಆಗಿದ್ದಾರೆ. ಆದರೆ ದೇವಸ್ಥಾನದ ಪರಿಸ್ಥಿತಿ ಮಾತ್ರ ಚೇಂಜ್ ಆಗಿಲ್ಲ. ಇದು ನಮ್ಮ ಒಂದು ನಮ್ಮ ಕನ್ನಡಿಗರಲ್ಲ, ನಮ್ಮ ಭಾರತೀಯ ಪರಂಪರೆಯ ದುರಂತ ಅಂತಲೇ ಹೇಳ್ಬೋದು. ಹೊಯ್ಸಳರಿಂದ ಒಂದು ಅದ್ಭುತವಾಗಿ ಕಟ್ಟಲ್ಪಟ್ಟಂತಹ ದೇವಸ್ಥಾನ, ಒಂದು ಅದ್ಭುತವಾದಂತಹ ಒಂದು ವಿಗ್ರಹ, ಇದನ್ನು ಅದೇ ಶೈಲಿಯಲ್ಲಿ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಇವಾಗಿನ ಇಂಜಿನಿಯರ್ಗಳಿಗೆ ಆ ಯೋಗ್ಯತೆ ಅಂತೂ ಅವ್ರ ಅಪ್ಪನಾಣೆ ಇಲ್ಲ. ಆದರೆ ಅಟ್ಲೀಸ್ಟ್ ಕಲ್ಲಲ್ಲಾದರೂ ಒಂದು ಅದು ದೇವಸ್ಥಾನ ಅನ್ನೋ ರೀತಿಯಾಗಿ ಪ್ಲ್ಯಾನ್ ಮಾಡ್ಬೋದಿತ್ತು. ಆದರೆ ಅದು ಯಾವ ನನ್ನ ಮಗ ಇದಕ್ಕೆ ಐಡಿಯಾ ಕೊಟ್ಟನೋ ಏನೋ ಗೊತ್ತಿಲ್ಲ, ಇದಕ್ಕೆ ಐಡಿಯಾ ಕೊಟ್ಟರೆ ಒಳ್ಳೆ ಒಂದು ಚೌಟ್ರಿ ಕಟ್ಟೋ ಥರ ಕಟ್ತಾ ಇದ್ದಾರೆ. ಅದು ಕೂಡ ಇದು ಪೂರ್ತಿ ನಿರ್ಮಾಣ ಆದಮೇಲೆ ಮಧ್ಯದಲ್ಲಿ ವಿಗ್ರಹ ಏನಿದೆ ಅದನ್ನು ಕೂಡ ತೆಗಿತಾರೆ. ಅಲ್ಲಿ ಅಂದರೆ ವಿಗ್ರಹದ ಸುತ್ತ ಗರ್ಭಗುಡಿ ಏನಿದೆ ಹೊಯ್ಸಳರ ನಿರ್ಮಾಣದ್ದು ಅದನ್ನು ಕೂಡ ಮೋಸ್ಟ್ಲಿ ತೆಗಿತಾರೆ ಅಂತ ಅನಿಸುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ 15 ವರ್ಷ ಆಗಿದೆ. ಇನ್ನೂ ಕೂಡ ಅಲ್ಲಿ ಧೂಳು ಮಣ್ಣು ಒಂದು ಟೈಲ್ಸ್ ಹಾಕಿಲ್ಲ. ಹಾಳಾಗಿ ಹೋಗಲಿ, ಹೆಂಗಾದರೂ ಕಟ್ಟಿದ್ದಾರೆ, ಚೌಟ್ರಿ ಹೆಂಗಾರು ಕಟ್ಟಲಿ, ಮನೆ ಹೆಂಗಾರು ಕಟ್ಕೊಂಡ್ಲಿ, ಅವ್ರ ಬಾಯಿಗೆ ಮಣ್ಣು ಹಾಕೋದಕ್ಕೆ ನೀಟಾಗಾರು ಕಟ್ಟಲಿ ಅಂತಂದರೆ ಅದನ್ನು ಕೂಡ ಕಂಪ್ಲೀಟ್ ಮಾಡೋಕ್ಕೆ ಆಗದೆ ಇರೋದು ನಿಜಕ್ಕೂ ಅವರ ಯೋಗ್ಯತೆಗಳು ಏನು ಅನ್ನೋದನ್ನು ತೋರಿಸುತ್ತೆ. ಕರ್ನಾಟಕ ಶೈಲಿ ಕುಮ್ಮೋಟು ಕಾಸೆಯನ್ನು ಶಿಲೆಯಲ್ಲಿ ಅಳವಡಿಸಿದ್ದಾರೆ. ಮತ್ತೊಂದು ವಿಶೇಷ, ಇದಕ್ಕೆ ಹಿಂಬಾವ ಇದೆ. ಹಿಂಬಾವ ಅಂದರೆ ಹಿಂದೆ ಕಿರೀಟಿನಿಂದ ಜುಟ್ಟು ಕಟ್ಟಿಬಿಟ್ಟಿದ್ದಾರೆ, ಬೆನ್ನಲ್ಲಿ ಜನಿವಾರ ಇದೆ, ಈ ಕಾಸೆ ಹಿಂದೆನೂ ಇದೆ, ಚೈನು ಗೆಜ್ಜೆ ಕೂಡ ಹಿಂದೆ ಇದೆ. ಆಮೂಲಾಗ್ರವಾಗಿ ಕೈ ಬಂದಿ ತೋಳು ಬಂದಿ ಪ್ರತ್ಯೇಕವಾಗಿ ಬಿಡಿಸಿದ ಮಹಾನ್ ಚೇತನ ನಮ್ಮ ಹೊಯ್ಸಳ ಶಿಲ್ಪಿಗಳು. ಅಪರೂಪವಾದ ಕಲಾ ಸೌಂದರ್ಯವನ್ನು ಹೊಂದಿದ್ದಾರೆ, ಇಟ್ಟಿದ್ದಾರೆ. ಇಲ್ಲಿ ದೇವಸ್ಥಾನಕ್ಕೆ ಬರಬೇಕಂತ ಅಂದರೆ ಹೇಗೆ ಬರಬೇಕು ಅಂತ ಒಂದು ಸ್ವಲ್ಪ ಸುಲಭವಾಗಿ ಬರೋರಿಗೆ ಅಂದರೆ ತುಂಬ ಜನ ಗೊತ್ತೇ, ನಮಗೆ ಗೊತ್ತಿರಲಿಲ್ಲ. ನಾವು ಹತ್ರದಲ್ಲಿ ಇದ್ದೇ ನಮಗೆ ಗೊತ್ತಿಲ್ಲ. ಇಷ್ಟು ಅದ್ಭುತವಾಗಿರೋ ನನ್ನ ಜೀವನದಲ್ಲಿ ಮೊದಲನೇ ಸಲ ನೋಡ್ತಾ ಇರೋದು ಈ ವಿಗ್ರಹ. ನೀವೀಗ ಹಾಸನದಿಂದ ಬಂದ್ರ? ಇಲ್ಲ, ಆಗ್ರೆ ಹತ್ರ ಪೇಟೆ. ಹಾಸನದಿಂದ ಬರೋರಿಗೆ ಅಲ್ಲ, ನೀವೀಗ ನಿಮ್ಮ ಬ್ಯಾಟೆಯಲ್ಲಿಂದ ಅಗ್ರೆಗೆ ಬಂದು, ಅಗ್ರೆಯಿಂದ ಬೇಲೂರು ರೋಡಲ್ಲಿ ಮುಂದಕ್ಕೆ ಬಂದು ಈ ಕಡದಬಳ್ಳಿ ಗಡಿಯಿಂದ ಇಲ್ಲಿ ಬರುತ್ತೆ. ವೀರ ಈ ಕಡದಬಳ್ಳಿ ವೀರಾಪುರ ಮಧ್ಯೆ ಮಾರ್ಗವಾಗಿ ಇಲ್ಲಿಂದ ಬರುತ್ತೆ ಈಗಿಂದ ಅಲ್ವಾ. ಹಾಸನದಿಂದ ನೇರವಾಗಿ ಹಾಸನ ಹಳೇಬೀಡು ರೋಡಲ್ಲಿ ಹೊರಟ್ರೆ 15 ಕಿಲೋಮೀಟರ್ ಕಲ್ಲಲ್ಲಿ ನೇರವಾಗಿ ನಮ್ಮ ಆರ್ಚಿದೆ. ಹಾಸನದಿಂದ ಬರೋದು ಸುಲಭ. ಇದು ಇತ್ತೀಚಿಗೆ ಪ್ರಚಾರವಾಗ್ತಾ ಇದೆ. ಈಗ ರೋಡ್ ಮಾಡ್ತಾ ಇದ್ದಾರೆ ನೋಡಿ, ಈ ರೋಡ್ ಅಲ್ಲಿಂದನೂ ಬರಬೇಕು ಅಂತ ಇತ್ತು. ಆ ಗಡಿ ನೀವು ಕಡದಳ್ಳಿ ಗಡಿ ಹೊರಟ್ರಲ್ಲ ಅಲ್ಲಿಂದನು, ಅದ್ಯಾಕೋ ಇಲ್ಲಿ ಅರ್ಧಂಬರ್ಧ ಮಾಡಿದ್ದಾರೆ ಗೊತ್ತಿಲ್ಲ. ಅಲ್ಲ, ಈ ದೇವಸ್ಥಾನನ
ಅಷ್ಟು ಪುರಾತನವಾದ ದೇವಸ್ಥಾನ, ಅಷ್ಟು ವಿಗ್ರಹನೂ ಕೂಡ ಪುರಾತನವಾಗಿ ಅಷ್ಟು ಇದೆ. ಬಟ್ ಇದು ಈ ತರ ಬೇಕಾಗಿತ್ತು, ಇದನ್ನ ಪ್ಲಾನ್ ಮಾಡಿದಾರೆ ಒಂದ್ ಸ್ವಲ್ಪ ಅದೇ ಮೂಲಕವಾಗಿ ಕಲ್ಲಲ್ಲಿ ಕಟ್ಟಿದ್ರೆ 15 ವರ್ಷ ಆಯ್ತು ಈ ಸ್ಥಿತಿ. 15 ವರ್ಷದಿಂದ ಹೀಗೆ ಇದೆಯಾ? ನಮ್ಮ ಸರ್ಕಾರಕ್ಕೆ ಇದೆಲ್ಲ ಬೇಕಿಲ್ಲ. ಊಟ ಹಾಕುವ ದೇವರುಗಳಿದಾವಲ್ಲ, ಹೇಳಿದ್ದಿನ ಅಕ್ಷರ ಸಹ ಮಾಡಿಕೊಡುತ್ತೆ. ಈ ದೇವರೇನು ಊಟ ಹಾಕೋಗುತ್ತೇನಪ್ಪ, ಕ್ಯಾನ್ವಾಸ್ ಹೋಗುತ್ತಾ? ಅಲ್ಲ, ಊಟ ಹಾಕೋ ದೇವರಿಗೂ ಮಾಡಲ್ಲ, ಅವರು ಮೂಗಿಗೆ ತುಪ್ಪ ಸವರ್ತಾರೆ ಅಷ್ಟೇ. ಕಚಡ ಇರ್ಲಿ ಬಿಡಿ, ಅದು ನಾವು ಯಾಕೆ, ನಮ್ಮ ಹೊಟ್ಟೆ ಬಿಡಿ. 15 ವರ್ಷದಿಂದ ಈ ಧೂಳಲ್ಲಿ ಕಟ್ಟೆ ಹಾಕ್ತಾ ಇದ್ದೇನೆ ಪರಮಾತ್ಮ, ಬಂದವರಿಗೆ ನೋವಾಗುತ್ತೆ. ಅಯ್ಯೋ, ನಮ್ಮ ಸರ್ಕಾರಕ್ಕಾಗಲಿ ಇದಕ್ಕೆ ಸಂಬಂಧಪಟ್ಟ ದೇವರ ಸಂಬಂಧಪಟ್ಟವರಿಗೆ ಯಾರಿಗೂ ಇದಕ್ಕೆ ನೋವೇ ಇಲ್ಲ ಬಿಡಪ್ಪ. ಅದ್ರದ್ದು ನೋಡಿದೆಯಲ್ಲ ಅಲ್ಲಿ ಹೇಸಿಗೆ ದೇವಸ್ಥಾನ ಮುಂದೆ ಆ ಮಣ್ಣು ಮೂಟೆ ಎಲ್ಲ ಹಾಕಿ 2 ವರ್ಷ ಆಯಿತು. ಇವತ್ತಿನ ಬಿ ಜೆ ಪಿ ಸರ್ಕಾರದವ್ರು ಮಾಡ್ತೀನಿ ಅಂತೇಳಿ ಎಲ್ಲ ಮಾಡಿ ಕಿಡಿಗೆ ಗಾಜಿ ಹಾಕ್ತಾ ಮ್ಯಾಕ್ ಒಂದು 5 ಸಾವಿರ ಸೋರ್ತಾ ಇತ್ತು. ಎಮ್ಎಲ್ಎ ಯಾರಿಗೆ? ಪ್ರೀತಮ್ಗೌಡ. ಪ್ರೀತಮ್ಗೌಡ ಹಾಸನ ಕ್ಷೇತ್ರ, ಹಾಸನ ಕ್ಷೇತ್ರ. ಈ ಎಲ್ಲ ಮಾಡಿದರು, ಇನ್ನೇನು ನಾಳೆಗೆ, ನಾಳೆ ಒಂದಿನ ಕಳೆದ್ರೆ ಅವ್ರ ಕ್ರೀಡೆ ಮುಗಿತಲ್ಲ. ಇದೆಲ್ಲ ಗುಡ್ಡ ದಿಗ್ಬಂದ ಹಾಕ್ಬಿಟ್ರು ದೇವಸ್ಥಾನಗಳಿಗೆ. ಯಾರು ಬರ ಅಲ್ಲೇ ನಿಂತ್ಬಿಟ್ಟು ನೋಡಿ, ಓ ಇದೆಂಥದ್ದು ಇದೆ ದೇವಸ್ಥಾನ ಎಂತ ತಂದೆ ಹೋಗೋದು ಅಂತ ಜನ ಇದಾರೆ, ನಾನೇನು ಮಾಡೋಕ್ಕಾಗಲ್ಲ. ಅವರು ಪ್ರೀತಮ್ ಗೌಡ ಅವರು ಎಷ್ಟು ಇಲ್ಲಿಗೆ ಬಂದು ಭೇಟಿ ಕೊಟ್ಟಿದಾರ, ನೋಡಿದಾರ ಇಲ್ಲಿನ ಸ್ಥಿತಿ? 2 ವರ್ಷದಲ್ಲಿ ಬಂದು ಇದೆಲ್ಲ ಮಾಡ್ಬಿಡ್ತೀನಿ ಅದೆಲ್ಲ ಮಾಡ್ತೀನಿ ಅಂತ ಹೇಳಿಕೊಂಡು ಹೋದ್ರು. ಏನೇನ 80 ಲಕ್ಷ ಆಗಿತ್ತು ಅಂದ್ರು, ಅಳ್ಕೊಂಡು ಹೋದ್ರು. ಆಮೇಲೆ ಬಂದ್ರು, ಕಿಟಕಿ ಬಾಗಿಲೆಲ್ಲ ಅಳಿದ್ರು, ಅದೆಲ್ಲ ಮಾಡಿದ್ರು, ಇದನ್ನೆಲ್ಲ ಮಾಡಿದ್ರು. ಬರೀ ಅಳ್ಕೊಂಡು ಹೋಗಿ ದೇವರು ಈ ದೇವಸ್ಥಾನ ಸುತ್ತ 20 ಅಡಿ ಫ್ಲಾಟ್ ಫಾರ್ ಮಾಡ್ತೀವಿ ಅಂದ್ರು, ಅಳ್ಕೊಂಡು ಹೋದ್ರು. ಬರೀ ಅಳ್ದದ್ದು ಸುಲ್ದೆ ಹೊರತು ಅವ್ನು 3 ಗುಡ್ಡೆ ಅಲ್ಲಿ ಹಾಕಿದ್ದು ಒಂದು ಮಾತ್ರ ಹೊರತು ಇನ್ನೇನು ಆತ ಇಟ್ಲ ಕಿರಿಗಿ ನೋಡಿಲ್ಲ. ಎಲ್ಲ ಪುಡಿ ರಾಜಕೀಯದವರಿಗೆ ವ್ಯವಹಾರ, ಅವ್ರು ಎಲ್ಲಿಗೆ ಬಂತು ಅವ್ರವ್ರ ಇಷ್ಟಕ್ಕೆ ಎಲ್ಲಿಗೆ ಬೇಕು ಎಲ್ಲಿಗೆ ಬೇಕು ತಗೊಂಡೋಗಿ ಹಾಕ್ಕೊಂಡ್ರು. ಅಷ್ಟು ಬಿಟ್ಟರೆ ದೇವ್ರ ಬಗ್ಗೆ ಕಾಳಜಿ ವಹಿಸಿದಂಥವ್ರು ಯಾರೂ ಇಲ್ಲ. ಇವತ್ತು ಹೆಸರಿಗೆ ಮಾತ್ರ ಹೇಳ್ತಾರೆ. ಹೌದು, ಅನಾಥ ಪ್ರಜ್ಞೆಯನ್ನು ಪರಮಾತ್ಮನಿಗೆ, ಆ ಹೊಯ್ಸಳ ಶಿಲ್ಪಿಗಳಿಗೆ ಅರಿವಾಗಲಿಲ್ಲ ಇಂಥ ಪರಿಸ್ಥಿತಿಗೆ ಇಲ್ಲಿ ಸಿಗುತ್ತೆ ನಮ್ಮ ಪರಮಾತ್ಮ ಅನ್ನೋದನ್ನು ಅವರು ಅರ್ತುಕೊಂಡಿಲ್ಲ. ತಂದು ಇಲ್ಲಿ ಇಟ್ಬಿಟ್ರು, ಅನಾಥವಾಗಿದೆ ಪರಮಾತ್ಮ ಕೇಳೋರಿಲ್ಲ. ಬಂದ ಭಕ್ತರಿಗೆ ನೋವಾಗುತ್ತೆ ವಿನಃ ಇಲ್ಲಿಯವರಿಗೆ ನೋಡಿದ್ರೆ ನೀವು ನಾವೇನು ಹೇಳಬೇಕಾಗಿಲ್ಲ, ಇಲ್ಲೇ ಕಾಣ್ತಾ ಇದೆಯಲ್ಲ. ಇಲ್ಲಿ ಏನು ಹೇಸಿಗೆ ಅಲ್ಲಿ ನೋಡೋಕ್ಕಾಗತ್ತಾ? ಒಳಾಂಗಣನೂ ಇಲ್ಲ, ಅಲ್ಲಿ ಹೊರಗಡೆನ ಗುಡ್ಡೆಗಳು. ರೋಡ್ ನೋಡಿದ್ರ, ಆ ಹೊಸ ರೋಡ್ ಮಾಡ್ತಾ ಇದ್ರೆ ಬಿಟ್ಟರೆ ಅಲ್ಲಿಂದ ಈಚೆ ದೇವಸ್ಥಾನ ಅಂತ ಒಳ್ಳೆ ರೋಡ್ ಇತ್ತು. ಚರಂಡಿ ಮಾಡ್ತೀವಿ ಅಂತ ಬಂದು ಎಲ್ಲ ಬಗ್ಗ ಬಗ್ಗದ ಹಾಕಿಬಿಟ್ರು ಪುಡಿ ರಾಜಕೀಯದವರು. ಇನ್ಮೇಲೆ ಮಳೆ ಬಂದ್ರೆ ಜನ ತಿರುಗಾಡೋಕ್ಕೂ ಕಷ್ಟ ಆಗುತ್ತೆ ಇರೋದಲ್ಲಿ. ಹೀಗಿದೆ ಪರಿಸ್ಥಿತಿ, ಇದಕ್ಕೆ ನಾವೇನು ಹೊಣೆ ಅಲ್ಲ, ಪರಮಾತ್ಮನೇ ನೋಡ್ಕೋತಾನೆ. ನಾವಿನ್ಯಾಕೆ ಒದ್ದಾಡಲ್ಲ? ಇಲ್ಲ ಇಲ್ಲ, ಅವ್ರಿಗೆ ಗೊತ್ತು ಯಾರ್ಯಾರ ಕೈಲಿ ಏನೇನು ಮಾಡಿಸ್ಬೇಕು. ಪರಮಾತ್ಮನೇ ಗೊತ್ತು, ನಮ್ಮ ಭಾರ ಎಲ್ಲ ಪರಮಾತ್ಮ. ನಾವೇನಾದ್ರು ಮಾತಾಡಿ ನಾವು ಉಳಿಯಕ್ಕುಂಟೆ. ಇವತ್ತಿನ ರಾಜಕೀಯದಲ್ಲಿ ಬೆಂಕಿಗಳು ಇವರಲ್ಲ ಅತ್ತೆ ಅಂತಂದಿನ ತಗಡ ಮನೆ ಮುಂದೆ ಅಲ್ಲಿ ಇಲ್ಲಿ ಸುಳ್ಕೊಬಿಡ್ತಾರೆ. ಈ ಪೂಜಾರಿನ ಯಾವನ್ ಕೇಳ್ತಾನೆ ಇಲ್ಲಿ? ಏನು ನಡೆಯ ಹಂಗೇನಾದ್ರು ಕೇಳಿದ್ರೆ ಹಿಂಗೆ ಇರ್ಬೇಕಾಯ್ತು 15 ವರ್ಷದಿಂದ. ಆ ವಯಸ್ಸಿಳರಿಗೆ ಅರಿವಾಗ್ಲಿಲ್ಲ ಅವತ್ತು. ಅಲ್ಲ, ನೀವು ಹೇಳೋದನ್ನ ಕೇಳಿದ್ರೆ ಅವರ ಶ್ರಮ ಎಷ್ಟು ಇತ್ತು. ಅಯ್ಯೋ ಅಯ್ಯೋ, ಆ ಶ್ರಮಕ್ಕೆ ಇಲ್ಲೆಲ್ಲಿ ಬೆಲೆ ಇದೆ. ತುಂಬಾ ಅದ್ಭುತವಾಗಿ ಪೂಜೆ ಮಾಡಿದ್ದಾರೆ, ನೋಡಿದ್ರೆ ಖುಷಿ ಆಗುತ್ತೆ. ಸರ್ಕಾರ ಕೊಟ್ಟು, ಸರ್ಕಾರದಿಂದ ನಾವು ಹಿಂಗ್ ಮಾಡಕ್ಕಾಗಲ್ಲ. 5,000 ಕೊಡ್ತಾರೆ, ಒಂದು ಸಂಸಾರ ಸಾಕಕ್ ಸಾಧ್ಯವಾ? ಭಕ್ತರಿದ್ದಾರೆ, ಅವದಂತ ಸರ್ಕಾರದವ್ರು ಬೇಕಾಶನ. ಈ ಹೂವೆಲ್ಲ ನಮ್ ಭಕ್ತರೇ ತಂದಿರೋದು. ಇದು ಸರ್ಕಾರ ಅದಿಂದಲಿದೆಯಾ? ಮುಜರಾಯಿ ಇಲಾಖೆ ಮುಜರಾಯಿ ಸೇರಿ 150 ವರ್ಷದಿಂದ ಮುಜರಾಯಿ ಈ ದೇವಸ್ಥಾನ. ಅವನು ಯಾರನ್ನು ಕೇಳಲ್ಲ, ಯಾವನ ಒಬ್ಬ ಬಂದಿರ್ಲಿ ಕಿತ್ತೆ ಹಸ್ಬಿಟ್ಟ ಇದ್ದದ್ ನಾಕ್ಕೊಂಡ್ಬಿಟ್ಟ. ಅದೇ ನಮ್ಮ ಹೊಯ್ಸಳ ಶಿಲ್ಪಿಗಳ ರುಂಡ ಮುಂಡ ಕತ್ತರಿಸಿ ಗೋಡನ್ಗೆ ಫೌಂಡೇಶನ್ ಕಟ್ಟಿದ. 6 ಕಂಬ ತೆಗೆದು ಇಟ್ಟಿಗೆ ಓಡಿ ಕಟ್ಟಿ ಕಂಬಿ ಕಿತ್ತ ಅಸಿಕೆರೆ ಎಮ್ಮೆಲೆ. ಆ ಪಾಪದನ್ನು ಹೋದ್ಮೇಲೆ ಒಂದು ಮುಜರಾಯಿಂದ 25 ಲಕ್ಷ ರೂಪಾಯಿ ಬಿಡುಗಡೆ ಆಯಿತು. ಅದನ್ನು ಪಿ ಡಬ್ಲ್ಯೂ ಡಿ ಕೊಟ್ಟರು. ಅವರು ಹೆಂಗರಾಗಲಿ ಮೇಲ್ ಮುಚ್ಚಿರು, ಇಲ್ಲದೇ ಇದ್ರೆ ಇಲ್ಲೆಲ್ಲ ಮೆಣೆ ಬೆಳ್ಕೊಂಡಿರೋದು ಇಷ್ಟೊತ್ತಿಗೆ ದೇವ್ರನ್ನ ಮುಚ್ಚಾಕೋದು. ಆ ಸ್ಥಿತಿ ಯಾರು ಹೇಳೋರು ಕೇಳೋರೇ ಹೇಳಲ್ಲ ಅಷ್ಟೊತ್ತಿಗೆ. ಆ 25 ರಲ್ಲಿ ಅವ್ರ ಮೇಲ್ ಮುಚ್ಚಿರು, ಅವರು ಈ ಧೂಳು ಸರ ಅಂದರೆ ಆಗತ್ತೆ ಬಿಡಿ ಅಂದ್ಕೊಂಡು ಹೋದ್ರು. ಏನೆಲ್ಲ ಮಾಡಿ ಹಿಂಗೆ ಏನು ಮಾಡೋಕ್ಕಲ್ಲ. ನಮ್ಮ ದಳ್ಳುಡಿ ನಾವು ಹೇಳ್ಕೋಬೋದು ಅಷ್ಟೇ, ಹೊತ್ತು ಇಲ್ಲಿ ಏನು ನಡೆಯಕ್ಕಲ್ಲ. ಅವ್ರವ್ರದ್ದು ಏನಿದೆಯೋ ಅವ್ರನ್ನ ನಡ್ಕೊಳ್ತೆ. ನಾವು ಯಾಕೆ ಸುಮ್ಮನೆ ಬಂಬಡಿ ಹೊಡಿಯೋರು? ಕೇಳಿದ್ರಿಗೆ ನಾವು ಹೇಳಬೇಕಿಲ್ಲ, ಅವರೇ ನೋಡಿದ್ರೆ ತಿಳಿಯುತ್ತಿಲ್ಲಿ. ಖಂಡಿತ ಪರಿಸರ ಏನಿದೆ, ಯಾವ ಇಲ್ಲಿಯ ಜನಗಳಿಗೆ ಎಷ್ಟು ಇದ್ರ ಬಗ್ಗೆ ಆಸಕ್ತಿ ಇದೆ ಅನ್ನೋದನ್ನು
ಬಂದ ಜನಗಳೇ ತಿಳ್ಕೊಳ್ತಾರೆ ಬಿಡಿ, ನಾವೇನು ಹೇಳೋದಕ್ಕಾಗಿಲ್ಲ. ಅಲ್ಲ ನಿಜವಾಗ್ಲೂ ಊರ ಜನ ಸುಮ್ಮನೆ ಅನ್ನೋದು ನನಗೆ ಅದೇ ಆಶ್ಚರ್ಯ. ನಮ್ಮೂರಲ್ಲಿ ಒಂದು ಇಂಥ ಅದ್ಭುತವಾದಂತಹ ಒಂದು ಕ್ಷೇತ್ರ ಇದು, ಇದನ್ನು ಉಳಿಸ್ಕೋಬೇಕು ಅನ್ನೋವಂತಹ ಒಂದು ಪರಿಜ್ಞಾನ ಇಲ್ಲಿ ವಿದ್ಯಾವಂತ ಹುಡುಗರು ಓದಿರೋಂಥರು ಅವರಾದರೂ ಅಟ್ಲೀಸ್ಟ್ ಬಿಡಿ. ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಒಬ್ಬೊಬ್ಬನಿಗೆ ಆಗಲ್ಲ, ಇಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಇದು ತಲುಪಿಸೋ ವ್ಯವಸ್ಥೆನ ನಾವು ಖಂಡಿತ ಮಾಡ್ತೀವಿ. ಖಂಡಿತ ಏನೋ ಅವರ ಇಚ್ಛೆ ಹೇಗಿದೆ ನೋಡೋಣ. ಆದಿ ಹನುಮಂಚಾಯಿ ಗುಡಿ ಹೆಂಗಿತ್ತು, ಅಲ್ಲಿ ಎಷ್ಟೋ ದಿವಸ ಮಲಗಿದ್ದೆ, ಮೊದಲು ಸ್ಥಿತಿ ಇತ್ತೀಚೆಗೆ ಸ್ವಲ್ಪ ಎಲ್ಲ ಕಾಂಪೌಂಡ್ ಎಲ್ಲ ಚೆನ್ನಾಗಿ ಮಾಡಿದ್ದೆ. ನಾನು ಅಲ್ಲಿ ಮಲಗಬೇಕಾದ್ರೆ ಯಾವ ಕಾಂಪೌಂಡ್ ಇರಲಿಲ್ಲ, ಅದೇನೇ ಇರಲಿ, ವಿಶ್ವವಿಖ್ಯಾತ ಹಳೇಬೀಡು ಬೇಲೂರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಅಂತಹ ನೂರಾರು ದೇವಸ್ಥಾನ ಕಟ್ಟಿರುವಂತಹ ಹೊಯ್ಸಳರು ನಿರ್ಮಿಸಿರುವಂತಹ ಈ ದೇವಸ್ಥಾನ, ಆದರೆ ಈ ದೇವಸ್ಥಾನದ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕನ್ನಡಿಗರಾಗಿ ಅದರಲ್ಲೂ ಕೂಡ ನಾವು ಹೊಯ್ಸಳರು ಆಳಿರುವಂತಹ ಅವರು ಓಡಾಡಿರುವಂತಹ ಜಾಗದಲ್ಲಿ ಹುಟ್ಟಿ ನಮಗೆ ನಿಜಕ್ಕೂ ದುಃಖ ಆಗುತ್ತೆ. ಬಟ್ ಆದರೆ ಇವಾಗಿನ ಅಧಿಕಾರಿಗಳಿಗೆ ಇವೆಲ್ಲ ಮ್ಯಾಟ್ರೇ ಅಲ್ಲ, ಅವ್ರಿಗೇನಿದ್ರೂ ದುಡ್ಡು ಎಷ್ಟು ಬರುತ್ತೆ, ಯಾವ ಸ್ಕೀಮಲ್ಲಿ ಎಲ್ಲಿ ದುಡ್ಡು ಎಷ್ಟು ಉಳಿಯುತ್ತೆ ಅನ್ನೋದನ್ನಷ್ಟೇ ಲೆಕ್ಕಾಚಾರ ಮಾಡ್ತಾರೆ ಹೊರತು ತಮ್ಮ ಭವ್ಯ ಪರಂಪರೆಯನ್ನು ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ಇಂಥದ್ದೊಂದು ಸ್ಥಳ ಇತ್ತು ಅನ್ನೋದನ್ನು ಅದೇ ರೀತಿಯಾಗಿ ತೋರಿಸ್ಬೇಕು ಅಂತ ಯಾರಿಗೂ ಕೂಡ ಇಲ್ಲ. ಮುಂದೆ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ, ಯಾವುದೇ ಒಂದು ಬದಲಾವಣೆ ಮಾಡೋಂಗಿಲ್ಲ ಅಂತ. ಸರ್ಕಾರಿ ಒಂದು ರೂಲ್ಸು ಕೂಡ ಇರೋದು, ಮುಜರಾಯಿ ಇಲಾಖೆ ಅಂದರೆ ಪುರಾತನ ದೇವಸ್ಥಾನಗಳನ್ನು ಅದೇ ರೀತಿಯಾಗಿ ಏನಿದೆ ಅದಕ್ಕೆ ಧಕ್ಕೆ ಬರೆದಾಗೆ ನೋಡ್ಕೋಬೇಕು ಅಂತ. ಆದರೆ ಇಲ್ಲಿ ಹೊಯ್ಸಳರು ಏನು ಕಟ್ಟಿದ್ರು ಆ ದೇವಸ್ಥಾನನ ಸಂಪೂರ್ಣವಾಗಿ ಮುಂದಗಡೆ ಏನಿರುತ್ತೆ ಅದನ್ನೆಲ್ಲ ತೆಗೆದಾಕಿದ್ದಾರೆ ಹೊಯ್ಸಳರು. ಅದು ಶಿಲ್ಪಕಲೆ ಇತ್ತೋ ನೆಕ್ಸ್ಟು ಅದು ಸೆಕೆಂಡ್ರಿ, ಬಟ್ ಅದನ್ನು ಹೊಸ ರೀತಿಯಲ್ಲಿ ಕಟ್ತಾರೋದು ನಿಜಕ್ಕೂ ಒಂದು ದುಃಖ ಆಗುತ್ತೆ. ಅದನ್ನಾರು ಸಂಪೂರ್ಣವಾಗಿ ಮುಗಿಸಿಲ್ವಲ್ಲ ಅದು ದುರಂತ. ಅಂದರೆ ಮಾತು ಮಾತಿಗೆ ನಾವು ಹಿಂದೂ ಧರ್ಮವನ್ನು ಕಾಪಾಡ್ತೀವಿ, ಧರ್ಮದ ಹೆಸರು ಹೇಳ್ಕೊಂಡು ಬೇಕಾದಷ್ಟು ಜನ ಮತ ಕೇಳ್ತಾರೆ, ಆದರೆ ಇದೇ ಇವರು ಕಾಪಾಡ್ತಿರುವಂತಹ ಒಂದು ಧರ್ಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಒಟ್ಟು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಕ್ಕೆ ತಿಳಿಯಲಿ. ಈ ಜಾಗಕ್ಕೆ ಅತಿ ಹೆಚ್ಚು ಪ್ರವಾಸಿಗರು ಬರ್ತಾ ಇದ್ರು ಅಂತಂದರೆ ಅವಾಗಲಾದ್ರು ನಮ್ಮ ರಾಜಕಾರಣಿಗಳು ಕಣ್ಣು ಬಿಡ್ತಾರೇನೋ, ಬಿಟ್ಟು ಆಮೇಲಾದರೂ ಇದು ಇಂಪ್ರೂವ್ ಆಗುತ್ತಾ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಲಿ ಅಂತ ನನ್ನ ಒಂದು ಆಶಯ.